ಇದೇ ತಿಂಗಳ 22 ಕರೆ ನೀಡಿದ ಸಿಂಧನೂರು ಬಂದ್ ಮುಂದೂಡಲಾಗಿದೆ. ತುಂಗಭದ್ರಾ ಡ್ಯಾಂ ನೀರು ಬಿಡುಗಡೆ ಮಾಡಬೇಕು ಇಲ್ಲ ರೈತರಿಗೆ ಪರಿಹಾರವನ್ನ ನೀಡಬೇಕು ಎಂದು ಸಿಂಧನೂರು ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಇದೇ 19ರಂದು ಕೊಪ್ಪಳ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದು ಅವರು ಅಂದು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಎಂದು ನೋಡಿ ನಂತರ ಬಂದ್ ಬಗ್ಗೆ ಚಿಂತನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರು ತಾಲೂಕಿನ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆ ನೀಡಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು. ಇದೇ ಸಂದರ್ಭ ಬಿಜೆಪಿ ಪಕ್ಷದ ಮುಖಂಡರಾದ ರಾಜಶೇಖರ್ ಪಾಟೀಲ್, ಹನುಮನಗೌಡ, ಬೆಳ್ಳರ್ಗುಕಿ, ಆಮರೇಗೌಡ, ವಿರೂಪಾಪುರ ಉಪಸ್ಥಿತರಿದ್ದರು. ಈಗಾಗಲೇ ದುರಸ್ತಿ ಮಾಡಿತ್ತು. ಆದರೆ ನಾಳೆ 19ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು ಕೊಪ್ಪಳಕ್ಕೆ ಬರ್ತಾ ಇರೋದ್ರಿಂದ ಕೊಪ್ಪಳದಲ್ಲಿ ಎರಡು ಜಿಲ್ಲೆಯ ರೈತರ ಸೇವೆ ಹೋರಾಟ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಕ್ಕೆ ಸಮಯ ಬಳಸಿಕೊಳ್ಬೇಕು ಅಂತ ಈಗಾಗಲೇ ಕೊಪ್ಪ ಉಸ್ತುವಾರಿ ಸಚಿವರಾದ ಸಂಬಂಧಿಸಿದ ಆರೋಗ್ಯವರೊಂದಿಗೆ ಸಂಪರ್ಕ ಮಾಡಿದೆ. ನಾವು ಕೇಳಿದ್ವಿ, ಒಂದು ಸಭೆ ಕೇಳಿದ್ವಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ವಿ, ಉಸ್ತುವಾರಿ ಮಂತ್ರಿಗಳ ಜೊತೆ ಮಾತಾಡಿದ್ವಿ, ತಂಗಡಿಗೆಗಳ ಕೂಡ ಮಾತಾಡಿದ್ವಿ, ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ರಾತ್ರಿ ಒಳಗೆ ಅಥವಾ ನಾಳೆ ಏನು ನಮ್ಮದು ಭರವಸೆ ಸಿಗ್ತದೆ ನೋಡಿ. ಯಾರು ಒಂದು ಭೇಟಿ ಆಗಿದೆ ಸಿ ಎಂ ಅಂತ ಭೇಟಿ ಆಗಿದಾರಲ್ಲ ರೈತರು, ಈ ಮುಂಚೆ ಆದರೂ ಬಂದಾಗ ಸಿ ಎಂ ಕಡೆ ಭಾಗದ ಬಂದಾಗ ಮೀಟ್ ಆಗಿರ್ತಾರೆ, ನೀರು ಬಿಡೋದು ಅಂತಲೇ ಅವ್ರದ್ದು ಇದೆ ಅಲ್ಲ, ಎಷ್ಟು ಮಟ್ಟಿಗೆ ಭೇಟಿ ಆಗಿದೆ ಯಶಸ್ವಿ ಆಗ್ತದೆ ನಾಳೆ ನೀವೆಲ್ಲ ಅಲ್ಲ. ಈಗ ಯಶಸ್ವಿ ಆಗುತ್ತೆ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ಅದೇ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಬೇಡಿಕೆ ಅವ್ರು ಬಂದಿರ್ತಾರೆ, ನಮ್ಮ ಕರ್ತವ್ಯ. ನಾವು ಏನು ಪಕ್ಷದವ್ರು ಆಗಿರ್ತಾರೆ, ನಾವು ಪ್ರಯತ್ನ ಮಾಡಿರ್ತಾರೆ. ನೀರು ಬಿಡದೆ ಹೋದರೆ, ನೀರು ಬಿಡಲಿಕ್ಕೆ ಆಗದೆ ಹೋದರೆ ಪರಿಹಾರ ಘೋಷಣೆ ಮಾಡಲಿ, ಇಮಿಡಿಯೇಟ್ ಪರಿಹಾರಕ್ಕೆ ಏನೇನು ಬೇಕೋ ಆ ಕಾರ್ಯಕ್ರಮವನ್ನು ಆ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಮಾಡಬೇಕು ಸರ್ಕಾರ ಮಾಡಿ ಸರ್. ಇದೇ ಅನೇಕ ವಿಚಾರಗಳು ಕಾಂಗ್ರೆಸ್ಸಿನ ಆಂತರಿಕ ಜಗದ ವಿಚಾರ ಇರ್ಬೋದು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆ, ಯಾವ ರೀತಿ ಆಡಳಿತ ಬಾಗುತ್ತದೆ ಅನ್ನುವಂಥ ವಿಚಾರ ಇರ್ಬೋದು. ಕೆಲವು ಜಿಲ್ಲೆಗಳ ಹಿಂದೆ ರಾಜಣ್ಣ ಅನ್ನುವ MLA ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥ ಮಾತು ಹೇಳ್ತಾರೆ. ಇವತ್ತು ವೀರಪ್ಪ ಮೋರಿ ಅವರು ಅಭ್ಯರ್ಥಿಗಳ ಆಯ್ಕೆ ಕಾಂಟ್ರಾಕ್ಟರ್ ಮೂಲಕ ಆಗ್ತದೆ ಅನ್ನುವಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಹೇಳಿಕೆ ಕೊಟ್ಟಿದ್ರು. ಗದ್ದಲಲ್ಲಿ ಅಧಿಕಾರಿಗಳೇ ನಮ್ಮ ಮಾತು ಕೇಳಲ್ಲ ಅಂತ ಒಂದು ಆಡಳಿತ ಕಾಂಗ್ರೆಸ್ನಲ್ಲಿದೆ. ನಾವು ಕೊಟ್ಟ ಭರವಸೆಗಳು ಯಾವ ಕೂಡ ಈಡೇರಿಸಬೇಕಾಗಲಾರದಂಥ ಒಂದು ವಾತಾವರಣ ಕಾಂಗ್ರೆಸ್ನಲ್ಲಿ ಇದೆ ಅನ್ನುವಂಥ ಮಾತು. ಹಾಗಾಗಿ ಕಾಂಗ್ರೆಸ್ಸಿನ ಈ ಚುನಾವಣೆ ಸಂದರ್ಭದ ಪರಿಸ್ಥಿತಿ ಬಹಳ ಆಂತರಿಕ ಕಚ್ಚಾಟ